अन अकादमी लेट्स क्रैक इट यस आत्मीय स्पर्धार्थिगळे प्रशिक्षणार्थिगळे ಹಾಗೂ ನನ್ನೆಲ್ಲ ಶಿಕ್ಷಕರೊಂದವೆ ಒಳ್ಳೆಯದಾಗಿ ನಿಮಗೆಲ್ಲರಿಗೂ ಇಮಾಮ್ ಸಾಬ್ ಮುಲ್ತಾನಿ ಮಾಡುವ ನಮಸ್ಕಾರಗಳು ನಾನು ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕೆ ವೇದಿಕೆ ಅನ್ ಅಕಾಡೆಮಿ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ನ ಲೆಜೆಂಡ್ ಎಜುಕೇಟರ್ ಆಗಿ ಕಳೆದ 2 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅರ್ಥ ಇರದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅರ್ಥ ಇರದು ಆದರ್ಶ ಇಲ್ಲದೆ ಬದುಕಿದರೆ ಜೀವನಕ್ಕೆ ಅರ್ಥ ಇರದು ಅಂತ ಹೇಳ್ತಾರೆ ಸೋ ಹಾಗಾಗಿ ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಂತಕಂತ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ತಮ್ಮ ಕನಸನ್ನ ಹೊತ್ತುಕೊಂಡು ಶಿಕ್ಷಕರಾಗಬೇಕು ಅಂತಕಂತ ಕನಸನ್ನ ಹೊತ್ತುಕೊಂಡು ಸಾಕಷ್ಟು ಒಂದು ಪ್ಲಾಟ್‌ಫಾರ್ಮ್ ಗಳಿಗೆ ಅಲಿತಾ ಇರ್ತಾರೆ ಸೋ ಅತ್ಯಂತ ಕಡಿಮೆ ಬೋಧನಾ ವೆಚ್ಚದಲ್ಲಿ ಈ ಒಂದು ಆನ್ಲೈನ್ ನಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟುಮಾಡಿರತಕ್ಕಂತ ಈ ಒಂದು ಯಾವುದಾದರೂ ಒಂದೇ ಕ್ಯಾಟಗರಿಯನ್ನು ಹೆಸರಿಸುವುದಾದರೆ ಅದು ಅನ್ ಅಕಾಡೆಮಿ ಅಂತ ಹೇಳಬಹುದು ಸೋ ನಾನು ನನ್ನ ಒಂದು ಕ್ವಾಲಿಫಿಕೇಶನ್ ನೋಡೋದಾದರೆ ಡಿಎಡ್ ಬಿಎಡ್ ಪಿಜಿ ಮಾಡಿದ್ದೇನೆ ಸೋ 6 ಬಾರಿ ಕರ್ನಾಟಕ शिक्षक अर्हता परीक्षा गरिष्ठ 119 अंक तेरगे आगे 3 बारी सीटेट तेरगे आगे अद रीतिया बारी पोलिस सिविल बारी डीआर परीक्षा पास प्रेजेंटी नानु सरकारी शिक्षकन आय्के सो इष्टे साधने मोदी ना अन अकाडमी जर्नी बेहतर मतडदा 2020 अन अकाडमी जर्नी स्टार्ट नो सो ना मोदी यूट्यूबली माता है फ्री क्लासेस सो साकु अभ्यर्थी याकंद्रे नम टीचिंग एक्साम्स बंदा स्वल्प बड़ वो बैकग्राउंड बंद स्पर्धाकांक्षी सो यूट्यूबली फ्री क्लासेस नन के ध्रुवासरवर नन अन अकाडमी प्लैटफार्म स्टार्टिंगली कर्क बरतक प्रयत्न सो मिडल नानु अन अकाडमी डिसकंटिन्यू डिसाइड कूड़ा सो आ ಶ್ರುತಿಕಾ ಮೇಡಂ ಅವರು ಬಂದು ಇಲ್ಲ ಸರ್ ನಿಮ್ಮ ನಿಮ್ಮಿಂದ ಸಾಕಷ್ಟು ಅಭ್ಯರ್ಥಿಗಳು ಪ್ರಯೋಜನವನ್ನು ಪಡೆಯತಾ ಇದ್ದಾರೆ ಸೋ ಈಗ ಟಾಪ್ 3 ಅಲ್ಲಿ ಕೂಡ ನೀವು ಕೆಪಿಎಸ್ಸಿ ಕ್ಯಾಟಗರಿಯಲ್ಲಿ ಬಂದಿದ್ದೀರಿ ಅಂತಕಂತದನ್ನ ಹೇಳಿ ಸೋ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಸೋ ಮತ್ತೆ ಅಲ್ಲಿಂದ ನಾನು ಏನು ಮಾಡಿದೆ ಅಂದ್ರೆ ಜರ್ನಿಯನ್ನ ಕಂಟಿನ್ಯೂ ಮಾಡತಕ್ಕಂತ ಪ್ರಯತ್ನ ಮಾಡಿದೆ ಸೋ ನಂತರದಲ್ಲಿ ಒಂದು ಹೊಸ ಒಂದು ಅವಕಾಶ ಮತ್ತೆ ನಮ್ಮ ಸಂಜೀವ್ ಕುಮಾರ್ ರೆಡ್ಡಿ ಅವರು ಏನು ಮಾಡಿದ್ರು ಅಂದ್ರೆ ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ರು ಸೋ ಈ ಒಂದು ಕೆಪಿಎಸ್ಸಿ ಕ್ಯಾಟಗರಿಯಿಂದ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ ಕ್ಯಾಟಗರಿ ಅಂತಕಂತದ್ದು ವಿಶೇಷವಾಗಿ ಒಂದು ಹೊಸ ಕ್ಯಾಟಗರಿನ ಲಾಂಚ್ ಮಾಡಿ ಅತ್ಯಂತ ಕಡಿಮೆ ಬೋಧನಾ ವೆಚ್ಚದಲ್ಲಿ ಅಭ್ಯರ್ಥಿಗಳನ್ನು ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡೋಣ ಸರ್ ಅಂತಕಂತದನ್ನ ಹೇಳಿದ್ರು ಸೋ ಬೆಸ್ಟ್ ಎಜುಕೇಟರ್ಸ್ ನ ಎಲ್ಲರನ್ನ ಹಿಡ್ಕೊಂಡು ಬಂದು ಸೋ ಆ ಒಂದು ಟೀಚಿಂಗ್ ಎಕ್ಸಾಮ್ ಕ್ಯಾಟಗರಿಯಲ್ಲಿ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೋ ಫಸ್ಟ್ ಟಿಟಿ ನ ನಾವು ಅಚೀವ್ ಮಾಡಿದ್ವಿ ಸುಮಾರು 5 ರಿಂದ 6000 ಅಭ್ಯರ್ಥಿಗಳು ಓದ್ತಾ ಇದ್ರು ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಸೋ 3000 ಕ್ಕೆ ಹೆಚ್ಚು ಅಭ್ಯರ್ಥಿಗಳನ್ನು ನಾವು ಟಿಟಿ ಅಲ್ಲಿ ತೇರ್ಗಡೆಗೊಳಿಸಲಿಕ್ಕೆ ಎಲ್ಲ ಎಜುಕೇಟರ್ಸ್ ಸಹಾಯಕಾರಿ ಆದ್ರೆ ಅಂತಕಂತದ್ದು ಇಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅದಾದಮೇಲೆ ಜಿಪಿಎಸ್ಟಿಆರ್ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಸೋ ಜಿಪಿಎಸ್ಟಿಆರ್ ಗೆ ಪ್ರಿಪರೇಷನ್ ಮಾಡ್ತಾ ಎಲ್ಲರೂ ಕೂಡ ಓದ್ತಾ ಇದ್ರು ಸುಮಾರು 8000 ಗಿಂತಲೂ ಹೆಚ್ಚು ಅಭ್ಯರ್ಥಿಗಳು ಅನ್ ಅಕಾಡೆಮಿ ಒಂದು ಪ್ಲಸ್ ಅಲ್ಲಿ ಓದ್ತಾ ಇದ್ರು ಫ್ರೀ ಅಲ್ಲಿ ನೋಡೋದಾದ್ರೆ ಒಂದು 12 ರಿಂದ 15000 ಜನ ಓದ್ತಾ ಇದ್ರು ಆ ಒಂದು ಪ್ಲಸ್ ಅಲ್ಲಿ ಓದಿರತಕ್ಕಂತ ಎಲ್ಲ ಅಭ್ಯರ್ಥಿಗಳು ಅಥವಾ ಫ್ರೀ ಅಲ್ಲಿ ಓದಿರತಕ್ಕಂತ ಅಭ್ಯರ್ಥಿಗಳು ಸೋ 13363 ಅಭ್ಯರ್ಥಿಗಳು ಈಗ ಹೊಸದಾಗಿ ಆಯ್ಕೆ ಆದ್ರು ಅದರಲ್ಲಿ ನಮ್ಮ ಅನ್ ಅಕಾಡೆಮಿ ಇಂದ ಅಥವಾ ಆನ್ಲೈನ್ ಪ್ಲಾಟ್‌ಫಾರ್ಮ್ ಇಂದ 2000 ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ ಆಗಿರತಕ್ಕಂತದ್ದು ಇದು ಕರ್ನಾಟಕದಲ್ಲಿ ಏಕೈಕ ಒಂದು ಸಂಸ್ಥೆ ಯಾವುದಾದರೂ ಇದ್ರೆ ಅದು ಅನ್ ಅಕಾಡೆಮಿ ಅಂತಕಂತದನ್ನ ಹೇಳಬಹುದು ಸೋ ಆ ಒಂದು ಎಲ್ಲ ಎಜುಕೇಟರ್ಸ್ ಗಳನ್ನ ಎಜುಕೇಟರ್ಸ್ ಗಳ ಸಮ್ಮುಖದಲ್ಲಿ ನಾವು ಆ ಎಲ್ಲ ಒಂದು ಟೀಚರ್ಸ್ ನ ಕರ್ಕೊಂಡು ಬಂದು ಸನ್ಮಾನವನ್ನ ಮಾಡತಕ್ಕಂತದ್ದು ವಿದ್ಯಾಕಾಶೆಯಲ್ಲಿ ಮಾಡಿದ್ವಿ ಸೋ ಅದೊಂದು ಹ್ಯೂಜ್ ರೆಸ್ಪಾನ್ಸ್ ಅಂತ ಹೇಳಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಆರ್ಡರ್ ಕಾಪಿ ಸಿಗೋದಿದೆ ಅಭ್ಯರ್ಥಿಗಳಿಗೆ ಒಂದು ಇಶ್ಯೂ ಆಗಿರೋದ್ರಿಂದ ಅದು ಸ್ವಲ್ಪ ಹೋಲ್ಡ್ ಇದೆ ಅಂತಕಂತದ್ದು ನೋಡ್ತಾ ಬರ್ತೀವಿ ಸೋ ಅದೇ ರೀತಿಯಾಗಿ ನಾನು ಕೂಡ ಈಗ ಅನ್ ಅಕಾಡೆಮಿಯಲ್ಲಿ ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ವಿಷಯ ಚೈಲ್ಡ್ ಸೈಕಾಲಜಿ ಅಂತ ಕರೀತೀವಿ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಎಲ್ಲಾ ಸಬ್ಜೆಕ್ಟ್ ಯಾರು ಬೇಕಾದರೂ ಮಾಡಬಹುದು ಬಟ್ ಚೈಲ್ಡ್ ಸೈಕಾಲಜಿ ಹೇಳೋರು ತುಂಬಾ ಕಡಿಮೆ ಅಂತಕಂತದ್ದು ಅದು ಎಸ್ಪೆಷಲಿ ಕರ್ನಾಟಕಕ್ಕೆ ಬಂದಾಗ ಸೋ ಆ ಒಂದು ಸಬ್ಜೆಕ್ಟ್ ಅಲ್ಲಿ ನಾನು ಆಸಕ್ತಿಯನ್ನು ವಹಿಸಿ ನನ್ನ ಕೈಲಾದ ಮಟ್ಟಿಗೆ ಅಭ್ಯರ್ಥಿಗಳಿಗೆ ನಾನು ಸಹಾಯವನ್ನು ಮಾಡಬೇಕು ಅಂತಕಂತ ಉದ್ದೇಶವನ್ನು ಇಟ್ಟುಕೊಂಡು ಸೋ ನಾನು ಟೀಚಿಂಗ್ ಮಾಡ್ತಾ ಬಂದೆ ಅದರ ಜೊತೆಗೆ ನಾನು ಕೂಡ ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಆಯ್ಕೆ ಆಗಿರೋದ್ರಿಂದ ಸೋ ಅಲ್ಲಿ ನಾನು ನಿಮಗೆ ಸಮಾಜಶಾಸ್ತ್ರದ ಜೊತೆಗೆ ಇತಿಹಾಸ ಆಗಿರಬಹುದು ಪೌರನೀತಿ ಆಗಿರಬಹುದು ಭೂಗೋಳಶಾಸ್ತ್ರ ಆಗಿರಬಹುದು ಭಾಷಾಪತ್ರಿಕೆ 3 ಆಗಿರಬಹುದು ಇವೆಲ್ಲವೂ ಕೂಡ ನಾನಂದ್ರೆ ಟೀಚಿಂಗ್ ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡಿದೆ ಸೋ ತುಂಬಾ ಅಭ್ಯರ್ಥಿಗಳು ನನಗೆ ಸಪೋರ್ಟ್ ಮಾಡಿದ್ರು ಸೋ ಮೊದಲನೇದಾಗಿ ನಾನು ಆ ಅಭ್ಯರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಇವತ್ತು ಏನೋ ಆಗಿದ್ದೀನಿ ಅಂದ್ರೆ ಅದು ನಿಮ್ಮ ಸಪೋರ್ಟ್ ಇಂದ ಆಗಿದ್ದೀನಿ ಎಲ್ಲೋ ಒಂದು 2000 ಪಾಪ್ಯುಲೇಷನ್ ಇರತಕ್ಕಂತ ಒಂದು ಹಳ್ಳಿಯಲ್ಲಿ ಇರತಕ್ಕಂತ ನಾನು ಇವತ್ತು ಕರ್ನಾಟಕದಾದ್ಯಂತ ಒಂದು ಹೆಸರು ಮಾಡಲಿಕ್ಕೆ ಕಾರಣ ಆಗಿದೆ ಅಂದ್ರೆ ನೀವು ಕೊಟ್ಟಿರತಕ್ಕಂತ ಸಪೋರ್ಟ್ ನೀವು ಕೊಟ್ಟಿರತಕ್ಕಂತ ಪ್ರೀತಿ ಅದಕ್ಕೆ ನಾನು ಯಾವಾಗಲೂ ಕೂಡ ಆಭಾರಿ ಆಗಿದ್ದೇನೆ ಇನ್ನೊಬ್ಬರನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು ಮುಖ್ಯವಾಗಿ ಸಂಜೀವ್ ಸರ್ ಆಗಿರಬಹುದು
ಯತಿಸ್ತರ್ ಆಗಿರ್ಬೋದು, ಪ್ರಿಯಾ ಮ್ಯಾಮ್ ಆಗಿರ್ಬೋದು, ಆಮೇಲೆ ನನಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಬೇರೆ ಬೇರೆ ಎಜುಕೇಟರ್ಸು, ಅದು ಅಜಯ್ ಕೋತ್ ಸರ್ ಆಗಿರ್ಬೋದು, ರಾಘವೇಂದ್ರ ಕುಲಕರ್ಣಿ ಸರ್ ಆಗಿರ್ಬೋದು. ಸೊ ನಂತರದಲ್ಲಿ ನಮ್ಮ ವಿಶೇಷವಾಗಿ ಯಾರಂದರೆ ನಮ್ಮ ಸಂಜೀವ್ ಸರ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು ಎಲ್ಲ ಆ್ಯಂಗಲ್ಸ್ಗಳಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಗ್ರೋತ್ ಮಾಡಲಿಕ್ಕೆ. ಯಾಕಂದರೆ 15-20,000 ಆಫ್ಲೈನಲ್ಲಿ ಕೊಟ್ಟು ಹುಡುಗರು ಹೋಗಿ ಕೋಚಿಂಗ್ ತೊಗೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಸೊ ಅದನ್ನು ಕೇವಲ 2,000 ರೂಪಾಯಿಗಿಂತಲೂ ಕಡಿಮೆ ವೆಚ್ಚದಲ್ಲಿ 1,500 ರೂಪಾಯಲ್ಲಿ ನಾವು ಕೋಚಿಂಗನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಕೂಡ ಆದ್ವಿ. ಈ ಸಕ್ಸಸ್ನ ಎಲ್ಲ ಒಂದು ಏನಾಗುತ್ತೆ ರೂವಾರಿ ಯಾರಾದರೂ ಇದ್ದರೆ ಅದು ನೀವು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಏನಂದರೆ, ನಿಮ್ಮ ಲೈಫಲ್ಲಿ ಯಾರೇ ಇದ್ದರೂ ಕೂಡ ಅಚೀವ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ 2 ಅಂಶಗಳನ್ನ ನೆನಪಿಟ್ಕೊಳ್ಬೇಕು. ಒಂದು ಡಿಸ್ಟ್ರಾಕ್ಷನ್, ಇನ್ನೊಂದು ಡೈರೆಕ್ಷನ್ ಅಂತಕ್ಕಂಥದ್ದು. ಯಾರು ನಿಮಗೆ ಡಿಸ್ಟ್ರಾಕ್ಟ್ ಮಾಡ್ತಾರೆ ಅವ್ರನ್ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ಅಥವಾ ಅವ್ರನ್ನ ತೆಗೆದಾಕಿ. ಯಾರು ನಿಮಗೆ ಡೈರೆಕ್ಷನ್ ಅನ್ನು ಮಾಡ್ತಾರೆ ಅವ್ರನ್ನ ಫಾಲೋ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಸೊ ಫೋಕಸ್ಡ್ ಆಗಿರಿ, ಯಾವತ್ತೂ ಗುರಿ ನಿಮ್ಮ ಮುಂದಿರ್ತದೆ. ಗುರುಗಳಾಗಿ ಸಾಕಷ್ಟು ಎಜುಕೇಟರ್ಸ್ ಅಣ್ಣ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಉಚಿತ ಕ್ಲಾಸಸ್ಗಳನ್ನು ನಾವು ಅಣ್ಣ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಅದರ ಸದುಪಯೋಗನ ಅಭ್ಯರ್ಥಿಗಳು ಪಡ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ. ಯಾರು ಶಿಕ್ಷಕ ಹುದ್ದೆ ಆಕಾಂಕ್ಷಿಯಾಗಿ ನಾನು ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥದ್ದನ್ನು ಒಂದು ಆಶಾಭಾವನೆಯನ್ನು ಹೊಂದಿದ್ದೀರಿ, ನಿಮ್ಮನ್ನು ಮಾರ್ಗದರ್ಶಿಸತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ಮುಖೇನ ನಿಮ್ಮೆಲ್ಲರನ್ನು ನಾನು ತಲುಪ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಹೀಗಾಗಿ ನಾನು ಯಾವಾಗಲೂ ಕೂಡ ಅಣ್ಣ ಅಕಾಡೆಮಿಗೆ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಒಂದು ಗೌರವಕ್ಕೆ. ನಾನು ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಗೌರವಿಸ್ತೀನಿ, ಆಶಿಸ್ತೀನಿ ಹಾಗೂ ಪೂಜಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಭಾರತದ ನಂಬರ್ 1 ಪ್ಲಾಟ್ಫಾರ್ಮ್ ಆಗಿ ಅಣ್ಣ ಅಕಾಡೆಮಿ ಒಂದು ಹೊರಹೊಮ್ಮಿದೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ ಸಚಿನ್ ತೆಂಡೂಲ್ಕರ್ ಅವ್ರನ್ನ ನೀವು ನೋಡಿದ್ರಿ ಅಣ್ಣ ಅಕಾಡೆಮಿ ಅಂಬಾಸಿಡರ್. ಇನ್ನೊಬ್ರು ಮಾಸ್ಟರ್ ಮೈಂಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ ಅಂಡ್ ಕೋಲೇಜ್ ಕ್ಯಾಪ್ಟನ್ ಆಫ್ ಇಂಡಿಯಾ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಕೂಡ ಸ್ಕ್ರೀನ್ ಮೇಲೆ ನೋಡಿದ್ರಿ. ಇವರಿಬ್ರು ಏನಂದ್ರೆ ಅಣ್ಣ ಅಕಾಡೆಮಿ ಲರ್ನಿಂಗ್ ಪ್ಲಾಟ್ಫಾರ್ಮ್ ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ಗಳಲ್ಲಿ ನೀವೇನ್ ಮಾಡ್ತೀರ ಅಂದ್ರೆ 10,000, 20,000, 30,000 ಕೋಚಿಂಗ್ ಕೊಟ್ಟು ಕೋಚಿಂಗ್ ಅನ್ನ ಪಡ್ಕೊಂಡು ಬರ್ತೀರಿ. ಆದ್ರೂ ಕೂಡ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತದೇ ಕೆಲವೊಂದ್ರಲ್ಲಿ ಇರಲ್ಲ. ಬಟ್ ಇಲ್ಲಿ ಅಣ್ಣ ಅಕಾಡೆಮಿಲಿ ಇರ್ತಕ್ಕಂಥ ಎಲ್ಲ ಎಜುಕೇಟರ್ಸ್ ಲೆಜೆಂಡ್ ಎಜುಕೇಟರ್ಸ್ ಇದ್ದಾರೆ. ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿ ಪ್ರತಿಭಾನ್ವಿತ ಸೃಜನಶೀಲ ಶಿಕ್ಷಕರೆಲ್ಲರೂ ಕೂಡ ನಿಮಗೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿನೇ ಯಾರು ಕೂಡ ಕಡಿಮೆ ಬೋಧನಾ ವೆಚ್ಚದಲ್ಲಿ ಒಂದು ನಿಮಗೆ ಟೀಚಿಂಗ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ಲಾಟ್ಫಾರ್ಮ್ ಇವತ್ತು ಅಣ್ಣ ಅಕಾಡೆಮಿ ನಿಮ್ಗೆ ನೀಡ್ತಾ ಇದೆ. ಸೊ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ ಕೇಟಗರಿ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸ್ಮಾಲ್ ಎಕ್ಸಾಂಪಲ್. 15,000ರಲ್ಲಿ 13,663 ಜನ ಏನು ಅಪಾಯಿಂಟ್ಮೆಂಟ್ ಆದ್ರು ಅದರಲ್ಲಿ 2,000ಕ್ಕೆ ಹೆಚ್ಚು ಅಭ್ಯರ್ಥಿಗಳು ಕರ್ನಾಟಕ ಟೀಚಿಂಗ್ ಎಕ್ಸಾಮ್ ಕೇಟಗರಿ ಅಣ್ಣ ಅಕಾಡೆಮಿ ಅಂತ ಆಗಿದ್ದಾರೆ. 2,000ಕ್ಕೆ ಹೆಚ್ಚು ಅಭ್ಯರ್ಥಿಗಳು, ಅದು ಕುಯ್ತೇನೆಂದ್ರೆ ಅವರ ರೆಫರೆನ್ಸ್, ಅವರ ಮಾರ್ಕ್ಸ್, ಕುಯ್ತ ಡಿಸ್ಟಿಂಗ್, ಅವ್ರ ಒಪಿನಿಯನ್ ಎಲ್ಲಾನು ರೆಕಾರ್ಡ್ ಮಾತ್ರ ಇದೆ. ಇದು ಅಣ್ಣ ಅಕಾಡೆಮಿ ಸಾಧನೆ. ಇದು ಬೋಧನಾ ವೆಚ್ಚ ಎಷ್ಟಿರ್ಬೋದು? ಒಂದ್ 20,000, 30,000, 15,000, 10,000, 5,000 ಇಲ್ಲ 1,500 ರೂಪಾಯಲ್ಲಿ ನಾವೀ ಇದನ್ನ ಅಚೀವ್ ಮಾಡಿದ್ದೀವಿ. ಸೊ ಇವತ್ತು ಪ್ರತಿ ಮನೆ ಮನೆಗಳಲ್ಲಿ ಮಾತಾಗಿರ್ತಕ್ಕಂತ ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ ಇದ್ರೆ ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ನಿಮ್ಗೆ ಗೊತ್ತಿದೆ ಕೋವಿಡ್ ಟೈಮ್ ಅಲ್ಲಿ ಎಂತ ಸಿಚುವೇಶನ್ ಬಂದಿತ್ತು ಅಂತಕ್ಕಂಥದ್ದು. ಯಾಕಂದ್ರೆ ಆನ್ಲೈನ್ ಇವತ್ತು ನೀವೆಲ್ಲರೂ ಕೂಡ ಮ್ಯಾಕ್ಸಿಮಮ್ ಎಲ್ಲರೂ ವಾಟ್ಸಪ್, ಯೂಟ್ಯೂಬ್, ಟೆಲಿಗ್ರಾಮ್, ಇನ್ಸ್ಟಾ ಅಂತ ಎಲ್ಲ ಇದ್ರಿ. ಬಟ್ ಅದನ್ನ ನಾಲೆಜ್ ಆಗಿ ಕನ್ವರ್ಟ್ ಮಾಡಿ. ಸೊ ಪ್ರತಿಯೊಬ್ಬ ಅಭ್ಯರ್ಥಿ ಮನೆಯಲ್ಲಿ ಕುಳಿತಲ್ಲಿನೇ, ಯಾಕಂದ್ರೆ ನಮ್ಮ ಏನು ಅಣ್ಣ ಕಡೆಯಲ್ಲಿ ಓದ್ತಾ ಇದ್ರೆ ಮ್ಯಾಕ್ಸಿಮಮ್ ಎಲ್ಲ ಲೇಡೀಸ್ ಇದ್ದಾರೆ. ಸೊ 40-42 ವರ್ಷಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಕು ಇವತ್ತೇನಂದ್ರೆ ಜಾಬ್ ಮಾಡ್ತಾ ಇದ್ದಾರೆ. ಸೊ ಇಂಥದ್ದು KPSC ಆಗಿರ್ಬೋದು, SD ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, PSC ಆಗಿರ್ಬೋದು, ಟೀಚಿಂಗ್ ಎಕ್ಸಾಮ್ ಕೇಟಗರಿಲಿ ಕರ್ನಾಟಕ ಟೆಟ್ ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, KS ಆಗಿರ್ಬೋದು, ನೆಟ್ ಸೆಟ್ ಆಗಿರ್ಬೋದು, ಇದೆಲ್ಲ ನಾವು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತಕ್ಕಂಥದ್ದು ನಾವು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಒಂದ್ ರೀತಿ ಕಲ್ಪವೃಕ್ಷ ತರ ಈ ಅಣ್ಣ ಅಕಾಡೆಮಿ ಇವತ್ತು ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಭ್ಯರ್ಥಿಗಳ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು, ಹಾಗೂ ನಮ್ಮ ಅಣ್ಣ ಅಕಾಡೆಮಿಯ ಒಂದು HOD ಇದ್ದಾರೆ, ಸೊ ಸಂಜೀವ್ ಸರ್. ಸೊ ಆಮೇಲೆ ಇನ್ನೊಬ್ರು ಯತಿ ಸರ್ ಇದ್ದಾರೆ. ಹಗಲಿರಲು ಈ ಒಂದು ಅಭ್ಯರ್ಥಿಗಳಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಬೋಧನ ವೆಚ್ಚದಲ್ಲಿ ನಾವು ಮನೆ ಕೊಟ್ಟಬೇಕು ಸರ್ ಅಂತ ಹೇಳ್ತಿರ್ತಾರೆ ಯಾವತ್ತು ಕೂಡ. ದಯವಿಟ್ಟು ಅವ್ರಿಗೆ ಜ್ವರದ ಚಪ್ಪಾಳೆ. ಟಾಸ್ಕ್ಗಳನ್ನ ಅವರು ಪ್ರತಿ ಒಂದು ಸಿಟಿಗಳಲ್ಲಿ ಮಾಡ್ತಕ್ಕಂಥದ್ದು. ಸೊ ಮೈಸೂರಿಗೆ ಮೊದಲ ಬಾರಿ ಅಣ್ಣ ಅಕಾಡೆಮಿ ಮ್ಯಾಕ್ಸಿಮಮ್ ಒಂದು ನಾನು ನೋಡ್ತಾ ಇದ್ದೇನೆ. ಕೆಲವರು ಅಷ್ಟೇ ಅಣ್ಣ ಅಕಾಡೆಮಿ ಕ್ಲಾಸಸ್ ಅನ್ನ ಕೇಳ್ತಾ ಇದ್ರಿ. ಇನ್ನು ಕೆಲವರು ಆಫ್ಲೈನ್ ಫ್ರೀ ಕ್ಲಾಸಸ್ ಇರ್ತದೆ. ಓನ್ಲಿ ಪೇಡ್ ಅಂತ ಅಷ್ಟೇ ಅಲ್ಲ,
ಈಗ ಈಶ್ವರ್ ಗೆ ಸರ್ ಫ್ರೀ ಕ್ಲಾಸಸ್ ಮಾಡ್ತಾರೆ ಪ್ರತಿ ತಿಂಗಳು ನಾನು ಫ್ರೀ ಕ್ಲಾಸಸ್ ಮಾಡ್ತೀನಿ ನೀವು ಯಾರು ಎಜುಕೇಟರ್ಸ್ ನ ಬಯಸ್ತಿರೋ ಆ ಎಜುಕೇಟರ್ಸ್ ಪ್ರತಿದಿನ ಫ್ರೀ ಕ್ಲಾಸಸ್ ನೋಡಿ ಇವತ್ತು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ದಯವಿಟ್ಟು ಆನ್ಲೈನ್ ಅಂತಕ್ಕಂಥದ್ದು ಏನಿದೆ ಅದನ್ನ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಸರ್ಕಾರಿ ಹುದ್ದೆಯ ಸಾಧನೆಗಾಗಿ ಬಳಸ್ಕೊತಕ್ಕಂಥ ಪ್ರಯತ್ನ ಮಾಡಿ ಯಾಕಂದ್ರೆ ಇವತ್ತು ಎಲ್ಲಾನು ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇದೆ ಸೊ ಅದಕ್ಕೆ ಅತ್ಯಂತ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ ಕಿರಿಕಿರಿ ಇಲ್ಲ ಡಿಸ್ಟ್ರಾಕ್ಷನ್ಸ್ ಇಲ್ಲ ಸೊ ಅನ್ ಅಕಾಡೆಮಿ ಪ್ಯೂರ್ ಒಂದು ಪ್ಲಾಟ್ಫಾರ್ಮ್ ಆಗಿ ಸೊ 100% ಅಶ್ಯೂರ್ ಒಂದಿಗೆ ನಾವೇನ್ ಮಾಡ್ತೀವಿ ರಿಸಲ್ಟ್ ಓರಿಯೆಂಟೆಡ್ ಪ್ಲಾಟ್ಫಾರ್ಮ್ ಅನ್ನ ಇವತ್ತು ಅಣ್ಣ ಅಕಾಡೆಮಿ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಎಲ್ಲರೂ ಅದರ ಸದುಪಯೋಗ ಪಡ್ಕೋತೀರಿ ಅಂತ ಹೇಳಿ ಆಶಾ ಪಡೆಯುವ ಅಂತ ನಾನು ಈ ವೇದಿಕೆಯನ್ನು ಶ್ರೀಯುತ ಮಾನಸಿಕ ಒಂದು ಸಾಮರ್ಥ್ಯದ ಒಂದು ಮಾಂತ್ರಿಕನಾಗಿರ್ತಕ್ಕಂಥ ಶ್ರೀಯುತ ಈಶ್ವರ್ ಗಿರಿ ಸರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್